ಹೆಂಗಿದ್ರೆ ದಾನಿ ಕ್ಲೈನ್ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಒಂದು ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೆ ಗೊತ್ತುಂಡ? ಸಂಜೆ ಚಾಟ್ಸ್ ತಿನ್ನಲಿಕ್ಕೆ. ಇಲ್ಲಿ ಎಂತೆಲ್ಲ ಚಾಟ್ಸ್ ಉಂಟಂದರೆ ಬರೀ ಪಾನಿಪುರಿ ಮಸಾಲೆ ಪುರಿ ಎರಡೇ ಅಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಎಂತ ಗೊತ್ತುಂಟ? ನಮ್ಮೂರಿದ ಮಂಗಳೂರು ಚರ್ಮುರಿ, ಇಲ್ಲಿ ಮಂಗಳೂರು ಚರ್ಮುರಿ ಭಯಂಕರ ಫೇಮಸ್ ಅಂತೆ. ಆಮೇಲೆ ಬರೀ ಚಾಟ್ಸಿಗೆ ಮುಗಿದಿಲ್ಲ, ಡೆಸರ್ಟ್ ಉಂಟು, ಜ್ಯೂಸ್ ಉಂಟು, ಹೀಗೆ ಒಂದು ಟೋಟಲ್ ಪ್ಯಾಕೇಜ್ ನಿಮಗೆ ಇಲ್ಲಿ ಸಿಗ್ತದೆ. ನಾನು ನಿಮ್ಮನ್ನು ಇವತ್ತು ಕರ್ಕೊಂಬಂದಿರೋದು ಮಂಗಳೂರು ಮ್ಯಾಜಿಕ್ ಅಂತ, ನಾಗರಬಾವಿಯಲ್ಲಿದೆ. ಬನ್ನಿ ಹೋಗೋಣ, ಮಂಗಳೂರು ಚರ್ಮುರಿಯಿಂದ ಹಿಡಿದು ಪಾನಿಪುರಿ, ಮಸಾಲೆ ಪೂರಿ, ಡೆಸರ್ಟು, ಜ್ಯೂಸು ಎಲ್ಲ ತಿನ್ಕೊಂಬರೋಣ. ನಮ್ದು ಇದು ಮಂಗಳೂರು ಮ್ಯಾಜಿಕ್ ಅಂತ ಸ್ಟಾರ್ಟ್ ಮಾಡಿ ಒಂದು 6 ಮಂತ್ ಆಯಿತು. ಮಂಗಳೂರು ಸ್ಟೋರ್ 6 ಇಯರ್ಸ್ ಇದೆ. ಇವಾಗ ಚಾಟ್ಸ್ ಸ್ಟಾರ್ಟ್ ಮಾಡಿ 6 ಮಂತ್ ಆಯಿತು. ಅಲ್ಲೇ ಒಂದು ಡೈಲಿ ಬರ್ತೀರಾ? ಸ್ಕೂಲ್ ಮುಗಿಸಿ ಬಂದ್ರ ಅಥವಾ ಇದಕ್ಕೆ ಹಾಜರ? ಓಕೆ ಓಕೆ. ಏನ್ ಏನ್ ಫೇವ್ರೇಟ್ ಇಲ್ಲಿ? ಇಲ್ಲಿ ಫೇವ್ರೇಟ್ ಕಚೋರಿ. ಪಾನಿಪುರಿ ತಿಂತ ಇದೀರಾ? ಕಚೋರಿ ಮುಗ್ಸ ಆಯ್ತಾ? ಏನ್ ಏನ್ ತಿಂತಿದ್ದೀರಿ ನೀವು? ಏನಿಷ್ಟ ಏನಿಷ್ಟ? ಚಾಟ್ ತಿಂದ್ರೆ ಮನೇಲಿ ಹೋಗಿ ಊಟ ಮಾಡ್ತೀಯಾ? ಮಾಡ್ತೀರಾ? ಮೈಸೂರು ಚಾಟ್ ಡೈಲಿ ಬರ್ತೀನಿ. ದೈಪುರಿ ದೈಪುರಿ ಮತ್ತೆ ಬೇರೆ ಏನ್ ಟ್ರೈ ಮಾಡಿದ್ದೀರಿ? ಮಸಾಲ್ ಪುರಿ. ಚೆನ್ನಾಗಿದೆ. ಚೆನ್ನಾಗಿದೆ. ಜಾನ್ವಿ ಸೆಕೆಂಡ್ ಸ್ಟ್ಯಾಂಡರ್ಡ್. ವೆಲ್ಕಮ್. ಸ್ಪೆಷಲ್ ಅಂದ್ರೆ ಮಂಗಳೂರು ಚರ್ಮುರಿ, ಮಸಾಲಾ ಪುರಿ, ದಹಿ ಪುರಿ, ಬಾಳೆದಿಂಡ ಚಾಟ್ಸ್, ಬನ್ ಮಸಾಲಾ, ಅಂದ್ರೆ ಬನ್ ಚಾಕ್ಲೇಟ್. ಚಾಕ್ಲೇಟ್ ಅಂದ್ರೆ ನಾವೇ ಹೋಮ್ ಮೇಡ್ ಮಾಡೋ ಚಾಕ್ಲೇಟ್ ರೆಡಿ. ಸ್ಪ್ರೌಟ್ಸ್ ಇದೆ, ಕೋಕಮ್ ಜ್ಯೂಸ್, ಮತ್ತೆ ಬಾಳೆದಿಂಡ ಚರ್ಮುರಿ, ನಿಪ್ಪಟ್ಟು ಮಸಾಲಾ, ಇನ್ನು ಪೀನಟ್ ಮಸಾಲಾ. ಚಾಕ್ಲೇಟ್ ಹೋಮ್ ಮೇಡ್ ಅಲ್ವಾ? ನೀವೇ ಮಕ್ಕಳಿಗೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ಸುಮ್ಮನೆ ಚೆನ್ನಾಗಿದೆಯಾ ಚಾಕ್ಲೇಟ್? ಇಷ್ಟ ಆಯ್ತಾ ನಿಂಗೆ? ನಂಗೊಂದು ಕೊಡಿಸಿ, ನಂಗೊಂದು ಕೊಡಿಸಿ ಚಾಕ್ಲೇಟ್, ನಂಗೊಂದು ಚಾಕ್ಲೇಟ್ ಕೊಡಿಸಿ. ಕೊಡಲ್ವಾ? ನಾನು ಫಸ್ಟು ಬಿಸಿ ಬಿಸಿ ಮಸಾಲೆ ಪುರಿ ಟ್ರೈ ಮಾಡಿದ್ದೀನಿ. ಮಂಗಳೂರು ಸ್ಟೈಲು ಹೆಂಗಿರ್ಬೋದು ಮಂಗಳೂರು ಮ್ಯಾಜಿಕ್ನಲ್ಲಿ ಮಸಾಲೆ ಪುರಿ ನೋಡೋಣ. ಒಂದು ಬೈಟ್ ತಿಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಮಸಾಲೆ ಪುರಿಲಿ ಅವನೊಂದು ಅಬ್ಸರ್ವ್ ಮಾಡಿದೆ, ಅವರು
ಮೇಕಿಂಗ್ ಮಾಡ್ತಾ ಇರುವಾಗಲೇ ನೋಡಿದೆ ನಾನು. ಆ್ಯಕ್ಚುಲಿ ತುಂಬ ಐಟಮ್ಗಳೇನು ಹಾಕಲ್ಲ, ಒಂದು ಮಸಾಲ ಹಾಕ್ತಾರೆ, ಒಂದು ಸ್ವಲ್ಪ ಕ್ಯಾರೆಟು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಖಾರನೂ ಅಷ್ಟೇ, ನಿಮಗೇನು ತುಂಬ ಖಾರ ಅಂತೇನಿಲ್ಲ, ಮೀಡಿಯಮ್ ಸ್ಪೈಸಿ ಇದೆ. ನಿಜಕ್ಕೂ ಹೇಳ್ತೀನಿ, ಮಸಾಲ ಪುರಿ ಅಲ್ಟಿಮೇಟ್ ಆಗಿದೆ. ಮಸಾಲ ಪುರಿ ಹೆಂಗೆ ಗೊತ್ತಾ, ಕೆಲವು ಕಡೆ ನಾವು ನೋಡ್ತಿದ್ದೀವಿ ಓವರ್ ಗರಂ ಮಸಾಲ ಹಾಕಿರ್ತಾರೆ, ನಿಮ್ಗೆ ಆ್ಯಕ್ಚುಲಿ ಆ ಮಸಾಲ ಮತ್ತು ಆ ಮಸಾಲ ಪುರಿದು ಫ್ಲೇವರೇ ನಿಮ್ಗೆ ಸಿಗಲ್ಲ. ಬಿಟ್ಟು ಇಲ್ಲ ಆ ಥರ ಮಾಡಿಲ್ಲ, ಸಿಂಪಲ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತುಂಟ, ಈಗ ಯೂಶಲಿ ಎಂತ ಗೊತ್ತ, ನಿಮಗೆ ಒಂದು ಮಸಾಲ ಪುರಿ ತಿಂದರೆ ಸಾಕು, ಆಮೇಲೆ ಅಪ್ಪ ಎಂತ ಸಹ ಬೇಡ ಮಾರೆ, ಒಂದು ಮಸಾಲ ಪುರಿಗೆ ಹೊಟ್ಟೆ ಫುಲ್ ಆಗೋದು ಉಂಟು. ಬಟ್ ಇಲ್ಲಿ ಉಂಟಲ್ಲ ಒಳ್ಳೆ ಉಂಟು ಮಾರೆ, ನಾನೀಗ ಒಂದು ಫುಲ್ ಖಾಲಿ ಆಯ್ತಾಯ್ತಾ, ನಂಗೆ ಎಂತ ಹೊಟ್ಟೆ ತುಂಬಿದಾಗೆ ಆಗೋದೆಲ್ಲ ಎಂತೆಲ್ಲ ಅಂದರೆ, ನೀವು ಅಲ್ಲೇ ಲೆಕ್ಕ ಹಾಕಿ ಟೇಸ್ಟ್ ವೈಸು ಹೇಗಿರ್ತದೆ ಅಂತ ಆಯ್ತಾ. ಮಸಾಲ ಪುರಿ ಆಯ್ತು, ಇಲ್ಲಿದ್ದು ಇನ್ನಂತ ಹೇಳಿ ಫೇಮಸ್ಸು ಚರ್ಮುರಿ, ನಮ್ಮ ಊರಿದೊಂದು ಚರ್ಮುರಿ ಉಂಟು, ಅದು ಸಹ ತಿನ್ನಬೇಕು. ಇನ್ನೂ ಸಹ ತಿನ್ಲಿಕ್ಕೆ ಇಲ್ಲಿ ಸುಮಾರು ಉಂಟು ಆಯ್ತಾ. ಈಗ ನಾನು ಇದೊಂದು ಇಷ್ಟು ಖಾಲಿ ಮಾಡ್ಕೊಬರ್ತೇನೆ. ಚುರ್ಮುರಿ ಪೌಡರು ಹೋಮ್ ಮೇಡ್ ಅಲ್ಲ, ಅದೇ ಹೌದು, ನಾನು ಸ್ವಲ್ಪ ಹೇಳಿದೆ, ಇನ್ನೂ ಸುಮಾರು ತಿನ್ಬೇಕಲ್ಲ, ಸ್ವಲ್ಪ ಮ್ಯಾಂಗೋ ತುರ್ದು ಖಾರ ಹುಳಿ ಇದ್ರೇನೆ ಮಜಾ. ಸಿಕ್ಕಾಪಟ್ಟೆ ಜನ ಇಷ್ಟಪಡುವಂತಹ ಒಂದು ಮಂಗಳೂರು ಚರ್ಮುರಿ ಆರ್ಡರ್ ಮಾಡಿದ್ದೀನಿ ನಾನು, ಅವಾಗದಿಂದ ಕಾಯ್ತಾ ಇದ್ದೆ ಮಂಗಳೂರು ಚರ್ಮುರಿ ಯಾವಾಗ ತಿನ್ನೋದು ಅಂತ. ಆ್ಯಕ್ಚುಲಿ ಎಂತ ಗೊತ್ತಿಲ್ಲ, ನಿಮಗೆ ಬೆಂಗಳೂರಲ್ಲಿ ಸಿಗ್ತದೆ ಚರ್ಮುರಿ ಅಂತ, ಮಂಡಕ್ಕಿ ಚರ್ಮುರಿ ಸಿಗ್ತದೆ, ಆದರೆ ಈ ಒಂದು ನಮ್ಮ ಮಂಗಳೂರು ಶೈಲಿಯ ಚರ್ಮುರಿ ಉಂಟಲ್ಲ ಬೆಂಗಳೂರಲ್ಲಿ ಎಲ್ಲಿ ಸಹ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ನಾಗರಬಾವಿಗೆ. ಅದ್ಭುತ ಟೇಸ್ಟು. ಇವನು ಏನಪ್ಪ ಮಂಗಳೂರು ಚರ್ಮುರಿ ಮಂಗಳೂರು ಚರ್ಮುರಿ ಅಂತಾನೆ, ಹೆಂಗಿರುತ್ತೆ ಏನು ಅಂತ ಒಂದು ನೋಡ್ಬೇಕಾದ್ರೆ ನೀವು ಇಲ್ಲಿ ಬನ್ನಿ. ಆ ಮಂಡಕ್ಕಿ ಇದೆ ಅಲ್ಲ, ಆ ಖಾರ ಏನು ನಿಮ್ಗೇನು ಓವರ್ ಖಾರ ಇಲ್ಲ, ಮೀಡಿಯಮ್ ಖಾರ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಮಾವಿನಕಾಯಿಯನ್ನು ತುರಿದು ಹಾಕಿದ್ದಾರೆ. ಉಪ್ಪು ಖಾರ ಹುಳಿ ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೆ ಗೇಣು ಮಾರೆ. ನಾವೆಲ್ಲ ಆ್ಯಕ್ಚುಲಿ ಊರಲ್ಲಿ ಬೀಚ್ ಸೈಡೆಲ್ಲ ಹೋಗಿ ಇದೇ ಥರ ಚರ್ಮುರಿ ಆರ್ಡ್ರ್ ಮಾಡೋದು. ಆ್ಯಕ್ಚುಲಿ ಈ ಥರ ಸ್ಪೂನಲ್ಲ, ನಮಗೆಲ್ಲ ಊರಲ್ಲಿ ಮಂಡಕ್ಕಿ ಚರ್ಮುರಿ ಅಂದರೆ ಹೀಗೆ ಕೈಗೆ ಹಾಕೋದು ಕಡಕ್ಕದಿನ್ನು, ಕೈಯಲ್ಲಿ ತಿಂದರೆ ಉಂಟಲ್ಲ ಅದರ ಮಜ್ಜವೇ ಬೇರೆ. ಬಟ್ ಇದು ಬಿಡಿ, ಸ್ಪೂನ್ ಹಾಕಿ ಒಂದು ಅದೊಂದು ಡೀಸೆಂಟ್. ಬಟ್ ಟೇಸ್ಟ್ ವೈಸು ಮಂಗಳೂರು ಚರ್ಮುರಿಯ ಟೇಸ್ಟ್ ನೋಡಬೇಕಂತಾದರೆ ನೀವು ಮಂಗಳೂರು ಮ್ಯಾಜಿಕ್ಕಿಗೆ ಬರಲೇಬೇಕು. ಓಕೆ, ಇಷ್ಟೆಲ್ಲ ಖಾರದ ಐಟಮ್ ತಿಂದಾಯ್ತು, ಮಂಡಕ್ಕಿ ಚರ್ಮುರಿ ಮಸಾಲ ಪುರಿ ಎಲ್ಲ. ಇದೆಲ್ಲ ಆದಮೇಲೆ ಇನ್ನೊಂದುಂಟು ಇಲ್ಲಿ, ಆ ಸ್ಪೆಷಲ್ ಎಂತ ಗೊತ್ತುಂಟ, ತ್ರಿವೇಣಿ. ಕನ್ಫ್ಯೂಸ್ ಆಗಬೇಡಿ, ಯಾಕಂದರೆ ಇವರನ್ನು ತೋರಿಸಿ ನಾನು ತ್ರಿವೇಣಿ ಅಂತಿದ್ದೇನೆ. ಇವರು ತ್ರಿವೇಣಿ ಅಲ್ಲ, ಇವರು ರೆಡಿ ಮಾಡ್ತಾ ಇದ್ದಾರಲ್ಲ ಅದರ ಹೆಸರು ತ್ರಿವೇಣಿ ಅಂತ. ಮೇಡಲ್ಲ ಇದು, ಇದು ಬೆಣ್ಣೆ ನೀವು ಮನೇಲಿ ಮಾಡೋದು ಹುಲ್ಕೊಂಡು ಹೋಗ್ ಮೇಡ, ಬೆಣ್ಣೆನೂ ಹೋಗ್ ಮೇಡ ನೀವೇ ಮೇಡಮ್. ನಿಮ್ಮ ಹೆಸರು ತ್ರಿವೇಣಿ ಅಲ್ಲ, ನಿಮ್ಮ ಹೆಸರು ಸಂಜನಾ ಮೇಡಮ್? ಏನು ಹೌದಾ, ಕೇಳ್ಪಟ್ಟೆ ಡ್ಯಾನ್ಸರ್ ಅಂತ ನೀವು? ಹೌದಾ, ಯಾವ ರಿಯಾಲಿಟಿ ಶೋ ಮಾಡಿದ್ರ ಮತ್ತೆ ಹೋಗ್ತಾ ಇದ್ದೀರಿ? ಸದ್ಯಕ್ಕೆ ಪ್ರೈಸಸ್ ಏನ ಬಂದಿದ್ಯಾ ಡ್ಯಾನ್ಸ್ ಅಲ್ಲಿ? ಹೌದಾ, ನನ್ನ ತ್ರಿವೇಣಿ ರೆಡಿ ಆಗಿದೆ, ಬನ್ನಿ ತ್ರಿವೇಣಿ ತಿನ್ನೋಣ, ಹೆಂಗಿದೆ ಟೇಸ್ಟ್ ವೈಸ್ ಹೆಂಗಿದೆ ನೋಡೋಣ. ಮಾಡುವಾಗಲೇ ನನಗೆ ಆಹಾ ನೋಡಿ, ಎಲ್ಲ ಉಂಟು ಮಾರ ಇದರಲ್ಲಿ, ಬೆಣ್ಣೆ ನೋಡಿ ಬೆಣ್ಣೆ ಉಂಟು. ನಮ್ಮ ಐಡಿಯಲ್ ಐಸ್ ಕ್ರೀಮ್ ಇದು, ಪ್ಯೂರ್ ಐಸ್ ಕ್ರೀಮ್. ತಿಂದು ಟೇಸ್ಟ್ ನೋಡುವಾ, ಅದ್ಭುತ ಟೇಸ್ಟು. ನಿಮಗೆ ಅದೇ ಏನಾಗುತ್ತೆ ಗೊತ್ತಾ, ಎಲ್ಲ ಫ್ಲೇವರ್ ಮಿಕ್ಸ್ ಆಗುತ್ತೆ ನಿಮಗೆ. ಬೆಣ್ಣೆ ಇದೆ, ಸ್ವಲ್ಪ ಗುಲ್ಕನ್ ಇದೆ, ಆಮೇಲೆ ಅದೇ ರೀತಿ ಬಾಳೆಹಣ್ಣು ಎಲ್ಲ ಸೇರಿಬಿಟ್ಟು ತಿಂದಾಗ ಒಂಥರ ತಂಪು ತಂಪು ಕೂಲ್ ಕೂಲ್. ತ್ರಿವೇಣಿ ಅಂತೂ ಸಖತ್ ಆಗಿದೆ ಟೇಸ್ಟು. ನೀವೇನು ಗೊತ್ತಾ, ಖಾರ ಎಲ್ಲ ತಿಂದ ಮೇಲೆ ಈ ಒಂದು ಐಸ್ ಕ್ರೀಮ್ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಟೇಸ್ಟ್ ವೈಸೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಆದಮೇಲೆ ಬಾಯಿರಿಕೆ ಖಂಡಿತ ಆಗ್ತದೆ, ಬಾಯಿರಿಕೆ ಆದರೆ ಸಹ ಅಷ್ಟೇ ನಿಮಗೆ ಒಳ್ಳೆ ಕೋಕಮ್ ಜ್ಯೂಸ್ ಸಿಗ್ತದೆ ಇಲ್ಲಿ, ಅದು ಸಹ ಅಷ್ಟೇ ಟೇಸ್ಟ್ ವೈಸ್ ಸಖತ್ ಇರ್ತದೆ. ಇನ್ನೊಂದು ವಿಚಾರ ಹೇಳಬೇಕು ಎಂತ ಗೊತ್ತುಂಟ, ಇಲ್ಲಿ ಇಷ್ಟೆಲ್ಲ ತಿಂತಿರಲ್ಲ, ಇದರ ಹಿಂದೆ ನಿಮಗೆ ಮಂಗಳೂರು ಜನರಲ್ ಸ್ಟೋರ್ ಸಹ ಉಂಟು. ಇಲ್ಲಿ ನಿಮಗೆ ಅಲ್ಲಿ ಒಂದೇ ಆದರೆ ಇಲ್ಲಿ ಇನ್ನೊಂದೇ ಉಂಟು, ಇಲ್ಲಿ ನಿಮಗೆ ಬೇಕಾದ ಮಂಗಳೂರು ಇದೆಲ್ಲ ಫುಡ್ಡು ಸಹ ಸಿಗ್ತದೆ ಆಯಿತಾ. ಹಾಂ
ವೀಕ್ ಪ್ರತಿ ಸ್ಯಾಟರ್ಡೆ ನಾನು ಬಂದು ಬಂದು ಇಲ್ಲಿ ಕಾಂಗ್ರೆಸ್ ಮಸಾಲ ಬೇರೆ ಏನೇನೋ ಅಂದರೆ ಮಸಾಲ ಪುರಿ ಎಲ್ಲ ತೊಗೊತಾ ಇರ್ತೀನಿ. ಮಂಗ್ಳೂರು ಚುರ್ಮುರಿನೂ ಚೆನ್ನಾಗಿರುತ್ತೆ, ಮೈಸೂರು ಚುರ್ಮುರಿನೂ ಚೆನ್ನಾಗಿರುತ್ತೆ. ಸೊ ನೀವೆಲ್ಲ ಬಂದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಂ, ನಮ್ಮದು ಫಸ್ಟ್ ಮೂವ್ಮೆಂಟ್ ಐಟಮ್ ಅಂದರೆ ಮಂಗ್ಳೂರು ಚುರ್ಮುರಿ ಮತ್ತು ತ್ರಿವೇಣಿ. ಮಂಗ್ಳೂರು ಚುರ್ಮುರಿ ಮಸಾಲ ನಾವು ಮನೆಯಲ್ಲಿ ರೆಡಿ ಮಾಡೋ ಹೋಮ್ ಮೇಡ್ ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ತ್ರಿವೇಣಿ ಸ್ಪೆಷಲ್ ಅಂದರೆ ನಮ್ಮದು ಹೋಮ್ ಮೇಡ್ ಬಟರ್, ಬನಾನಾ ಬಟರ್, ಗುಲ್ಕನ್. ಗುಲ್ಕನ್ ನಾವು ಮನೆಯಲ್ಲೇ ರೆಡಿ ಮಾಡೋದು, ಹೋಮ್ ಮೇಡ್ ಗುಲ್ಕನ್. ನಾಟಿ ಬೆಣ್ಣೆ ಹಾಕ್ತೀವಿ. ಮಂಡೆ ರಜಾ ಇರುತ್ತೆ, ಮಾಮೂಲಿ ಸಹ ಮಧ್ಯಾಹ್ನ 2:30 to 9:30 ಇರುತ್ತೆ. ಓಕೆ, ಮಂಗ್ಳೂರು ಮ್ಯಾಜಿಕ್ನಲ್ಲಂತೂ ಸಿಕ್ಕಾಬಟ್ಟೆ ಮ್ಯಾಜಿಕ್ಕೆ ನೋಡ್ಬಿಟ್ಟೆ ನಾನಂತೂ. ಎಲ್ಲ ಫುಡ್ಡು ಸಹ ಸೂಪರ್ ಉಂಟು ಮಾರೆ. ಅದರಲ್ಲಿ ಸಹ ಚರ್ಮುರಿ ಮತ್ತು ತ್ರಿವೇಣಿ ಉಂಟಲ್ಲ, ಹೈಲಿ ರೆಕಮೆಂಡೆಡ್ ಅಂತ ಹೇಳ್ತೇನೆ. ಸಿಕ್ಕಾಬಟ್ಟೆ ಟೇಸ್ಟ್ ಇತ್ತು, ಹೊಟ್ಟೆ ಫುಲ್ ಮಾರೆ. ಇವತ್ತುಂಟಲ್ಲ ಇನ್ನು ಹೋಗಿ ಮನೆಗೆ ಹೋಗಿ ಊಟ ಮಾಡೋ ಸೀನೇ ಇಲ್ಲ, ಬರೀ ಚಾಟ್ಸಲ್ಲ ಇವತ್ತಿನ ದಿನ ಅಂತೂ ಮುಗಿತು. ಹಾಗೆ ಇದೆಲ್ಲ ಬರುತ್ತೆ, ಇದ್ರದ್ದು ಅಡ್ರೆಸ್ಸು ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.